ವಾರ್ತೆಗಳಿಗೆ ಸ್ವಾಗತ. ನಾನು ರೂಪಾ. ಇದೀಗ ವಾರ್ತೆಗಳ ವಿವರ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಗ್ಗೆ ಟೀಕೆ ಮಾಡಿದ ಮಾಜಿ ಸಚಿವ ಎಸ್ ಶಿವಣ್ಣರವರ ವಿರುದ್ಧ ಕುರುಬ ಸಮಾಜದವರು ತುಮಕೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಶಿವಣ್ಣರವರ ಅಣುಕುಶವ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದರು. ದೇಶದ್ರೋಹಿ ಶಿವಣ್ಣನಿಗೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಟೀಕೆ ಮಾಡಿದ ಮಾಜಿ ಸಚಿವ ಸೊಗರು ಶಿವಣ್ಣರವರ ವಿರುದ್ಧ ತುಮಕೂರಿನಲ್ಲಿ ಕುರುಬ ಸಮಾಜದವರು ಬೃಹತ್ ಪ್ರತಿಭಟನೆ ನಡೆಸಿ ಶಿವಣ್ಣರವರ ಅಣುಕುಶವಕ್ಕೆ ಬೆಂಕಿ ಇಟ್ಟು ಆಕ್ರೋಶ ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯರವರ ಅಭಿಮಾನಿಗಳ ಬಳಗ ಹಾಗೂ ಕುರುಬರ ಸಂಘಟನೆಗಳ ಒಕ್ಕೂಟದ ಆಶ್ರಯದಲ್ಲಿ ಹಿರಿಯ ಪತ್ರಕರ್ತ ಎಸ್ ನಾಗಣ್ಣರವರ ನೇತೃತ್ವದಲ್ಲಿ ಸಮಾಜದ ನೂರಾರು ಮಂದಿ ಸೊಗರು ಶಿವಣ್ಣರವರ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ತುಮಕೂರಿನ ಕಾಳಿದಾಸ್ ಹಾಸ್ಟೆಲ್ನಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಬಿಎಚ್ ರಸ್ತೆಯಲ್ಲಿ ಸಾಗಿ ಟೌನರ್ ವೃತ್ತದಲ್ಲಿ ತಲುಪಿತ್ತು. ಟೌನರ್ ವೃತ್ತದಲ್ಲಿ ಶಿವಣ್ಣರವರ ಅಣುಕುಶವನ್ನು ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದರು. ನಾಲಾಯಕ್ ಶಿವಣ್ಣ ರಾಜಕೀಯ ನಿವೃತ್ತಿಯಾಗಲಿ, ತುಕಾಲಿ ಶಿವಣ್ಣ ಸೇರಿದಂತೆ ವಿವಿಧ ರೀತಿಯ ಭಿತ್ತಿ ಫಲಕ ಹಿಡಿದು ಕುರುಬ ಸಮಾಜದ ಮುಖಂಡರು ಘೋಷಣೆಗಳನ್ನು ಕೂಗುತ್ತಿದ್ದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಬಹಿರಂಗವಾಗಿ ಕ್ಷಮ ಕೇಳಬೇಕು, ಇಲ್ಲದಿದ್ದರೆ ತುಮಕೂರು ರಾಜ್ಯಾದ್ಯಂತ ತಾಲೂಕು ಹೋಬಳಿ ಮಟ್ಟದಲ್ಲಿ ಶಿವಣ್ಣರವರ ವಿರುದ್ಧ ಪ್ರತಿಭಟನೆ ನಡೆಸಲಾಗುವುದೆಂದು ಕುರುಬ ಸಮಾಜದ ಯುವ ಮುಖಂಡ ಕೆಂಪುರಾಜು ಎಚ್ಚರಿಸಿದರು. ಶಿವಣ್ಣರವರು ನಗರ ಶಾಸಕರಾಗಿ 20 ವರ್ಷ ಅಧಿಕಾರ ಅನುಭವಿಸಿದ್ದರೂ ಸಹ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಎಂದು ಕೆಂಪುರಾಜು ಟೀಕಿಸಿದರು. ಇವತ್ತೇನು ಸೊಗಳು ಶಿವಣ್ಣರು ಈ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರೋಧ ಪಕ್ಷ ನಾಯಕರ ಬಗ್ಗೆ ಮಾತಾಡಿದ್ದಾರೆ ಅಗ್ರವಾಗಿ. ಶಿವಣ್ಣರು ದೊಡ್ಡವ್ರ ಬಗ್ಗೆ ಮಾತಾಡಿ ದೊಡ್ಡ ವ್ಯಕ್ತಿ ಆಗಕ್ಕೆ ಹೋಗ್ತಾರೆ, ಅದು ಶಿವಣ್ಣನ ಭ್ರಮೆ ಅದು ಅಷ್ಟೇ. ಇವತ್ತೇನಾನ ಇವತ್ತು ತುಮಕೂರು ಜಿಲ್ಲೆ 20 ವರ್ಷ ಅಧಿಕಾರ ಮಾಡೋರೆ ಅಸೆಂಬ್ಲಿಲಿ ಒಂದು ದಿವಸ ಮಾತಾಡಿಲ್ಲ. ಇವತ್ತು ರಾಜ್ಯ ಮಟ್ಟದಲ್ಲಿ 5 ವರ್ಷ ಆಡಳಿತ ಕೊಟ್ಟಂಥ ಸಿದ್ದರಾಮಯ್ಯ ಇವತ್ತು ದೇಶ ಮೆಚ್ಚುವಂಥ ಕೆಲಸ ಮಾಡೋರೆ. ಇವತ್ತು 6 ಕೋಟಿ ಜನ ಇಷ್ಟಪಡ್ತಾರೆ ಸಿದ್ದರಾಮಯ್ಯವ್ರನ್ನ. ಸಿದ್ದರಾಮಯ್ಯವ್ರು ಇವತ್ತು ಯಾವ ಮಟ್ಟಕ್ಕಿದ್ದಾರೆ ಅಂತಂದರೆ ಇವತ್ತು ಸಿದ್ದರಾಮಯ್ಯರು ನ್ಯಾಷನಲ್ ಲೆವೆಲ್ ಆಗಿದ್ದಾರೆ. ಇವತ್ತು ಅವ್ರ ಬಗ್ಗೆ ಗುರುವಾಗಿ ಮಾತಾಡೋಂಥ ಶಿವಣ್ಣ, ಅದು ಶಿವಣ್ಣ ಅವ್ರ ಬಗ್ಗೆ ಮಾತಾಡಿ ದೊಡ್ಡವನಾಗ್ತೀನಿ ಅಂತ ಅವ್ರು ಭ್ರಮೆ ಅಷ್ಟೇ ಅವರು. ಇವತ್ತೇನೇ ಆಗಲಿ ಮುಂದಿನ ದಿನ ಶಿವಣ್ಣವ್ರಿಗೆ ಕ್ಷಮೆ ಕೇಳಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟ ಹೋಬಳಿ ಮಟ್ಟದಲ್ಲಿ ಪ್ರತಿಭಟನೆ ಆಗುತ್ತೆ, ಇದು ಉಗ್ರ ಹೋರಾಟ ಆಗುತ್ತೆ. ಇವತ್ತೇನಾದರೂ ಶಿವಣ್ಣವರು ಈ ಒಂದು ಇದ್ರಿನ ಇದನ್ನ ಕ್ಷಮೆ ಆಗ್ಲಿಲ್ಲ ಅಂದ್ರೆ ಅವ್ರ ಅಹಿಂದ ವರ್ಗಗಳು ಹಾಗೂ ಇಲ್ಲಿ ಇಡೀ ದಲಿತಗಳು ಅಲ್ಪಸಂಖ್ಯಾತರು ಎಲ್ಲರೂ ಸೇರಿ ಉಗ್ರ ಹೋರಾಟ ಮಾಡುವಂತ ಸಾಂಕೇತಿಕವಾಗಿ ಇವತ್ತು ನಾವು ಅವ್ರಿಗೆ ಹೇಳಿಕೆ ಕೊಡ್ತಾ ಇದ್ದೀವಿ. ಇವತ್ತು ಶಿವಣ್ಣವರು ಠೇವಣಿ ತಾಂಡಿಲ್ಲ ತುಮಕೂರು ನಗರದಲ್ಲಿ. 20 ವರ್ಷ ನಗರ ಹಿಂದಕ್ಕೆ ಹೋಗಿದ್ದೆ, 20 ವರ್ಷ ಹಿಂದಕ್ಕೆ ಹೋಗಿದ್ದೆ, 20 ವರ್ಷ ಅವರು MLA ಆಗಿದ್ದಾರೆ ಅಸೆಂಬ್ಲಿಲಿ ಒಂದು ದಿವಸವೂ ಒಂದು ತುಮಕೂರು ನಗರದ ಬಗ್ಗೆ ಮಾತಾಡಿಲ್ಲ. ಅವರು ಸಿದ್ದರಾಮಯ್ಯನ ಬಗ್ಗೆ ಮಾತಾಡಕ್ಕೆ ಹೋಗ್ತಾರೆ, ಅವ್ರು ಸಿದ್ದರಾಮಯ್ಯನ ಬಗ್ಗೆ ಮಾತಾಡೋ ಬಗ್ಗೆ ಯೋಗ್ಯತೆ ಇಲ್ಲ ಶಿವಣ್ಣವ್ರಿಗೆ. ತುಮಕೂರು ನಗರ 20 ವರ್ಷ ಯೋಗ್ಯತೆ ಠೇವಣಿ ಕಳ್ಕೊಂಡವ್ರು ತುಮಕೂರು ನಗರದಲ್ಲಿ. ಆದ್ದರಿಂದ ಶಿವಣ್ಣವರು ನಾನು ದೊಡ್ಡವ್ರ ಬಗ್ಗೆ ಮಾತಾಡಿ ದೊಡ್ಡವನಾಗ್ತೀನಿ ಹೋಗ್ತಾರೆ. ಶಿವಣ್ಣವರು ಭ್ರಮೆ ಅದು ಅಷ್ಟೇ. ಶಿವಣ್ಣವರು ಅರಗುಚ್ಚ, ಅವ್ರಿಗೆ ಅಧಿಕಾರ ಕಳ್ಕೊಂಡು ಬುದ್ಧಿ ಭ್ರಮಣೆ ಆಗಿದೆ ಅವ್ರಿಗೆ. ಇವತ್ತೇನಾನ ಅಧಿಕಾರ ಕಳ್ಕೊಂಡು ಶಿವಣ್ಣವ್ರಿಗೆ ಬುದ್ಧಿ ಭ್ರಮಣೆ ಆಗಿದೆ. ಅವ್ರಿಗೆ ಅಧಿಕಾರ ಇಲ್ಲ, ಅಧಿಕಾರ ಇದ್ರೆ ತುಮಕೂರು ನಗರ ಎಲ್ಲ ಮರ್ತಿದ್ದಾರೆ. ಅಧಿಕಾರದಲ್ಲಿ 20 ವರ್ಷದಲ್ಲಿ ತುಮಕೂರು ನಗರ ಏನಾಗಿದೆ ಅಂತ ಜನಕ್ಕೆ ಗೊತ್ತಿದೆ ತುಮಕೂರು ನಗರದಲ್ಲಿ. ಇವತ್ತು ಅವ್ರ ಬಗ್ಗೆ ಸಿದ್ದರಾಮಯ್ಯ ಬಗ್ಗೆ ಸಿದ್ದರಾಮಯ್ಯನಿಂದ ವರ್ಗಗಳಿದ್ದಾರೆ, ಅಯ್ಯಿಂದ ವರ್ಗಗಳು ಇದಾವೆ ಅವ್ರ ಪರವಾಗಿ. ಇವತ್ತು ಮಾಜಿ ಸಚಿವ ಶಿವಣ್ಣರವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನು ಟೀಕಿಸಿದ್ದನ್ನು ವಾಪಸ್ ಪಡೆಯಬೇಕೆಂದು ಮಾಜಿ ಶಾಸಕ ಎಸ್ ಶಫಿ ಅಹಮದ್ ಒತ್ತಾಯಿಸಿದರು. ಅವರು ರೆಕಗ್ನೈಸ್ ಮಾಡಿರುವಂತಹ ಒಬ್ಬ ಮಹಾನ್ ನಾಯಕರು, ಅವರು ಬಡವರ ಪರ ಕೆಲಸವನ್ನು ಮಾಡಿ ಬಡವರಿಗೋಸ್ಕರವಾಗಿ ಕಾರ್ಯಕ್ರಮ ರೂಪಿಸಿ ಇಡೀ ದೇಶಾದ್ಯಂತ ಒಂದು ಪ್ರಸಿದ್ಧಿಯಾಗಿರುವಂಥ ವ್ಯಕ್ತಿ. ಅವರು ಪೂಜ್ಯ ಮಹಾತ್ಮ ಗಾಂಧಿಯವ್ರ ಬಗ್ಗೆ ಅವರನ್ನು ಭಾರತ ರತ್ನ ಕೊಡೋ ವಿಚಾರದಲ್ಲಿ ಪೂಜಾ ಶ್ರೀ ಶ್ರೀ ಸಿದ್ಧಗಂಗಾ ಸ್ವಾಮಿಗಳು ಭಾರತ ಕೊಡೋ ಬದಲಾಗಿ ಸಾವಿರಕ್ಕೆ ಕೊಡ್ತಾ ಇರೋದು ಅದನ್ನು ಖಂಡಿಸಿದ್ದಾರೆ. ಅದ್ರ ಬಗ್ಗೆ ಇವತ್ತು ನಮ್ಮ ತುಮಕೂರು ಜನತೆಯ ಕೋರಿಕೆ, ಅವರು ಮುಖ್ಯಮಂತ್ರಿ ಇದ್ದಾಗ ಸಹ ಅವರು ರೆಸಲ್ಯೂಷನ್. ಇನ್ನು ಈ ಪ್ರತಿಭಟನೆಯಲ್ಲಿ ಚಿಕ್ಕನಾಯಕನಹಳ್ಳಿ ಮಾಜಿ ಶಾಸಕ ಬಿ ಲಕ್ಕಪ್ಪ, ಮುಖಂಡರುಗಳಾದ ಗೂಳೂರು ಕೃಷ್ಣಮೂರ್ತಿ, ಚಿಕ್ಕ ವೆಂಕಟಯ್ಯ, ಪಾವಗಡ ವೆಂಕಟೇಶ್, ಧ್ರುವಕುಮಾರ್, ರಘುರಾಮ್, ಶಂಕರ್, ಮಾಜಿ ಸದಸ್ಯ ರಾಜಣ್ಣ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ನಗರ DYSP ತಿಪ್ಪೇಸ್ವಾಮಿ ನೇತೃತ್ವದಲ್ಲಿ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಹಾ
ತಿಳಿಸಿದರು. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಡಿಸೆಂಬರ್ 14 ರಾಷ್ಟ್ರೀಯ ಲೋಕ್ ಅದಾಲತ್ ಅನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ಹಂಚಟ್ಟಿ ಸಂಜೀವ್ ಕುಮಾರ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನ್ಯಾಯಾಧೀಶರು, ಡಿಸೆಂಬರ್ 2 ಎಲ್ಲ ರೀತಿಯ ಸಿವಿಲ್ ಹಾಗೂ ಕ್ರಿಮಿನಲ್ ಪ್ರಕರಣಗಳನ್ನು ಹಾಗೂ ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಇತ್ಯರ್ಥಪಡಿಸಲಾಗುವುದೆಂದು ಹೇಳಿದರು. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ರಾಜ್ಯದ ಎಲ್ಲ ನ್ಯಾಯಾಲಯಗಳ ಆವರಣಗಳಲ್ಲಿ ರಾಷ್ಟ್ರೀಯ ಅದಾಲತ್ಗಳನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಸಾರ್ವಜನಿಕರು ತಮ್ಮ ವ್ಯಾಜ್ಯ ಪೂರ್ವ ಹಾಗೂ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಲೋಕ್ ಅದಾಲತ್ ಮೂಲಕ ಶೀಘ್ರವಾಗಿ ಪರಿಹಾರ ಪಡೆದುಕೊಳ್ಳಲು ಇದೊಂದು ಅವಕಾಶವೆಂದರು. ಮಾರ್ಚ್, ಜುಲೈ, ಸೆಪ್ಟೆಂಬರ್ ಮತ್ತು ಈ ಬರುವ 4ನೇ ಲೋಕ್ ಅದಾಲತ್ ರಾಷ್ಟ್ರೀಯ ಲೋಕ್ ಅದಾಲತ್ ಡಿಸೆಂಬರ್ 14 ಅದರ ಕುರಿತಂತೆ ಇದು ಇವತ್ತಿನ ಪತ್ರಿಕಾಗೋಷ್ಠಿ. ಒಂದು ಆಗಲಿದೆ ಹೆಮ್ಮೆ ಸಂಗತಿ ಅಂತಂದ್ರೆ, ನಾವು ಇಡೀ ದೇಶದಾದ್ಯಂತ ಕರ್ನಾಟಕ 2ನೇ ಸ್ಥಾನದಲ್ಲಿದೆ ಡಿಸ್ಪೋಸಲ್ಸ್ ಅಲ್ಲಿ. ಅಷ್ಟು ಅದ್ಭುತವಾಗಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಮಾರ್ಗದರ್ಶನದಲ್ಲಿ, ಅದಕ್ಕೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಪ್ರಧಾನ ಮಹಾಪೋಷಕರಾಗಿರ್ತಾರೆ. ಆಮೇಲೆ ಇನ್ನೊಬ್ಬರ ಗೌರವತಿ ಹಿರಿಯ ನ್ಯಾಯಮೂರ್ತಿಗಳು ಆ KSLS ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿರ್ತಾರೆ, ಕಾರ್ಯಕಾರಿ ಅಧ್ಯಕ್ಷರಾಗಿರ್ತಾರೆ, ಕಾರ್ಯನಿರ್ವಾಹಕ ಅಧ್ಯಕ್ಷರಾಗಿರ್ತಾರೆ. ಅವರ ಮಾರ್ಗದರ್ಶನದಲ್ಲಿ ಲೋಕ ಅದಾಲತ್ ಈ ವರ್ಷದಾದ್ಯಂತ ನಾವು ನಡೆಸಿದಾಗ ಅಭೂತಪೂರ್ವದ ಯಶಸ್ಸು ಸಿಕ್ತು. ಹಾಗೆ ಮಾರ್ಚ್, ಜುಲೈ ಮತ್ತು ಸೆಪ್ಟೆಂಬರ್ ಇದರಲ್ಲಿ ನಾವು ನ್ಯಾಯಾಲಯದಲ್ಲಿ ಇರತಕ್ಕಂಥ ಪೆಂಡಿಂಗ್ ಕೇಸಸ್ಸನ್ನು ಡಿಸ್ಪೋಸಲ್ ಇಡೀ ರಾಷ್ಟ್ರದಾದ್ಯಂತ ನಾವು 2ನೇ ಸ್ಥಾನದಲ್ಲಿ. ಹೀಗಾಗಿ ಒಂದು ಅಭೂತಪೂರ್ವದಂಥ ಒಂದು ಬೆಂಬಲ ಸಾರ್ವಜನಿಕ ಇಡೀ ಕರ್ನಾಟಕದಾದ್ಯಂತ ಸಿಗ್ತಾ ಇದೆ ನಮಗೆ. ಅದೇ ರೀತಿ ಬರುವ ಒಂದು ರಾಷ್ಟ್ರೀಯ ಲೋಕ ಅದಾಲತ್ ಡಿಸೆಂಬರ್ 2014 ಎರಡನೇ ಶನಿವಾರ ರಾಷ್ಟ್ರೀಯ ಲೋಕ ಅದಾಲತ್ತನ್ನು ಇಡೀ ದೇಶದಾದ್ಯಂತ ಮಾಡಲಾಗ್ತಾ ಇದೆ. ಇದರಲ್ಲಿ ಅಲ್ಲಿ ಡೆಲ್ಲಿಯಲ್ಲಿ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರುಗಳು ಮತ್ತು ಆಯಾ ರಾಜ್ಯದ ಹೈಕೋರ್ಟ್ಗಳಲ್ಲಿ ಗೌರವಾನ್ವಿತ ಹೈಕೋರ್ಟ್ ನ್ಯಾಯಮೂರ್ತಿಗಳು, ಜಿಲ್ಲಾ ಮಟ್ಟದಲ್ಲಿ ಎಲ್ಲ ನ್ಯಾಯಾಧೀಶರು, ತಾಲೂಕು ಮಟ್ಟದಲ್ಲಿ ಎಲ್ಲ ನ್ಯಾಯಾಧೀಶರುಗಳು ಮತ್ತು ವಕೀಲರುಗಳ ಸಹಯೋಗದೊಂದಿಗೆ ಮತ್ತು ಎಲ್ಲ ಅಧಿಕಾರಿಗಳ, ಅಂದರೆ ಇನ್ಸೂರೆನ್ಸ್ ಕಂಪ್ನಿ ಇರ್ಬೋದು, ಕಾರ್ಮಿಕ ಇಲಾಖೆ ಅಧಿಕಾರಿಗಳಿರ್ಬೋದು, KSRTC ಅಧಿಕಾರಿಗಳಿರ್ಬೋದು ಅಥವಾ ಬ್ಯಾಂಕಿಂಗ್ ಕ್ಷೇತ್ರದ ಅಧಿಕಾರಿಗಳಿರ್ಬೋದು, ಆಮೇಲೆ ನಾನ್ ಬ್ಯಾಂಕಿಂಗ್ NBFC ಅಂತೇಳಿರ್ತೀವಿ ಅವರ ವಲಯ ಅಧಿಕಾರಿ, ಎಲ್ಲ ಅಧಿಕಾರಿಗಳ ಸಹಯೋಗದೊಂದಿಗೆ, ವಕೀಲರುಗಳ ಒಂದು ಸಹಯೋಗದೊಂದಿಗೆ, ಒಂದು ಸಾರ್ವಜನಿಕ ಸಹಯೋಗದೊಂದಿಗೆ ನಾವು ಹಿಂದೆ ಮಾಡಿದ್ವಿ. ಈಗೂ ಡಿಸೆಂಬರ್ 2014 ನ್ಯಾಷನಲ್ ಲೋಕ ಅದಾಲತ್ತು ನಮ್ಮ ಕರ್ನಾಟಕದಲ್ಲಿ, ಮತ್ತು ನಾನು ನಮ್ಮ ತುಮಕೂರು ಜಿಲ್ಲೆಗೆ ಬರೋದಾದರೆ ತುಮಕೂರು ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಲೋಕ ಅದಾಲತ್ತು ಏರ್ಪಡಿಸ್ತಾ ಇದ್ದಾರೆ. ಈ ಲೋಕ ಅದಾಲತ್ ಅಂತಂದ್ರೆ, ನ್ಯಾಯಾಧೀಶರಾದ ದಶರಥ್, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಅನಿಲ್ ಮತ್ತಿತರರು ಪಾಲ್ಗೊಂಡಿದ್ದರು. ಗುಬ್ಬಿ ತಾಲೂಕಿನ ಕಲ್ಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಶಿವನಂದಯ್ಯ, ಉಪಾಧ್ಯಕ್ಷರಾಗಿ ಶಂಕರಮ್ಮ ಅವಿರೋಧವಾಗಿ ಆಯ್ಕೆಯಾದರು. ಗುಬ್ಬಿ ತಾಲೂಕಿನ ಕಲ್ಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಕಲ್ಲೂರಿನ ಶಿವನಂದಯ್ಯ ಹಾಗೂ ಉಪಾಧ್ಯಕ್ಷರಾಗಿ ಶಂಕರಮ್ಮ ಅವಿರೋಧ ಆಯ್ಕೆಯಾದರು. ಕಲ್ಲೂರು ಗ್ರಾಮ ಪಂಚಾಯತಿ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಮೀಸಲಿನ ಅಧ್ಯಕ್ಷ ಸ್ಥಾನ ಹಾಗೂ ಹಿಂದುಳಿದ ವರ್ಗ ಮೀಸಲಿನ ಉಪಾಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಒಟ್ಟು 19 ಸದಸ್ಯರ ಸಮ್ಮುಖದಲ್ಲಿ ಅಧ್ಯಕ್ಷರಾಗಿ ಶಿವನಂದಯ್ಯ, ಉಪಾಧ್ಯಕ್ಷರಾಗಿ ಶಂಕರಮ್ಮ ಅವಿರೋಧವಾಗಿ ಆಯ್ಕೆಯಾದರು. ಯಾವುದೇ ಪೈಪೋಟಿ ಇಲ್ಲದೆ ಎರಡು ಸ್ಥಾನಕ್ಕೂ ಏಕೈಕ ಅಭ್ಯರ್ಥಿಗಳು ಉಮೇದುವಾರಿಕೆ ಸಲ್ಲಿಸಿದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಎಂ ಮಮತಾ ಅವಿರೋಧ ಆಯ್ಕೆಯನ್ನು ಘೋಷಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ನೂತನ ಅಧ್ಯಕ್ಷ ಶಿವನಂದಯ್ಯ, ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಲ್ಲಿ ಮೂಲಭೂತ ಸವಲತ್ತು ಒದಗಿಸಲು ಎಲ್ಲ ಸದಸ್ಯರ ವಿಶ್ವಾಸಗಳಿಸಿ ಜೊತೆಗೆ ಚುನಾಯಿತ ಪ್ರತಿನಿಧಿಗಳೆಲ್ಲರ ಮಾರ್ಗದರ್ಶನದಲ್ಲಿ ನಡೆಸಲಾಗುವುದು. ಮುಂಬರುವ ಬೇಸಿಗೆಯಲ್ಲಿ ತಲೆದೊರುವ ಕುಡಿಯುವ ನೀರಿನ ಸಮಸ್ಯೆಗೆ ತುರ್ತು ಕ್ರಮ ವಹಿಸಲಾಗುವುದು. ಮೂಲಭೂತ ಸವಲತ್ತುಗಳಾದ ನೀರು, ಚರಂಡಿ ರಸ್ತೆ, ವಿದ್ಯುತ್ ಒದಗಿಸುವ ಜೊತೆಗೆ ಶೌಚಾಲಯ ನಿರ್ಮಾಣ ಕಡ್ಡಾಯ ಅನುಷ್ಠಾನಕ್ಕೆ ತರಲು ಬದ್ಧನಾಗಿರ್ತೇನೆ ಎಂದರು. ಜನಪರ ಯೋಜನೆಗಳನ್ನು ಸಕಾರಗೊಳಿಸುವ ಜೊತೆಗೆ ನೆನೆಗುತ್ತಿಗೆ ಬಿದ್ದ ಅಭಿವೃದ್ಧಿ ಕೆಲಸಗಳನ್ನು ಕೂಡಲೇ ಅನುಷ್ಠಾನಕ್ಕೆ ತರಲು ಎಲ್ಲ ಸದಸ್ಯರ ಸಮ್ಮತಿ ಪಡೆದಿದ್ದೇನೆ. ಅಭಿವೃದ್ಧಿ ವಿಚಾರದಲ್ಲಿ ಪಕ್ಷಾತೀತ ನಿಲ್ಲುವ ತಾಳಿ ಎಲ್ಲ ಚುನಾಯಿತ ಪ್ರತಿನಿಧಿಗಳ ಸಹಕಾರದೊಂದಿಗೆ ಮಾದರಿ ಗ್ರಾಮ ಪಂಚಾಯತಿ ಹೆಗ್ಗಳಿಕೆಗೆ ಈ ಪಂಚಾಯಿತಿ ತರುತ್ತೇನೆ. ವಸತಿಹೀನರಿಗೆ ವಸತಿ ಯೋಜನೆಯಲ್ಲಿ ಮನೆ ನೀಡಿ ಬಹುತೇಕ ಗುಡಿಸಲು ಮುಕ್ತ ಗ್ರಾಮಗಳನ್ನು ಮಾರ್ಪಾಡು ಮಾಡಲಾಗುವುದು ಎಂದ ಅವರು, ಕಲ್ಲೂರಿನ ನೇಕಾರರ ಸಮಸ್ಯೆಗೆ ಕೂಡಲೇ ಕ್ರಮ ವಹಿಸಿ ಬಗೆಹರಿಸುವ ಬಗ್ಗೆ ಭರವಸೆ ನೀಡಿದರು. ಈ ಅಧಿಕಾರಿಗಳು ನಿದ್ದೆ ಮಾಡ್ತಿದ್ದಾರೆ, ಯಾವುದೋ ಒಂದು ಇದರಲ್ಲಿ ಏನೋ ಒಂದು ಬೇಜವಾಬ್ದಾರಿ
ಒಂಥರ ಕೀಳು ಕೀಳು ಇದು ಮಾಡೋದು, ಫೋನ್ ಎತ್ತದಲ್ಲೇ ಇರೋದು, ಫೋನ್ ಮಾತಾಡೋದಿರೋದು, ಸರಿಯಾಗಿ ಟೈಮಿಗೆ ಸರಿಯಾಗಿ ಆಫೀಸಿಗೆ ಬರದಲ್ಲೇ ಇರೋದು, ಮತ್ತು ಎಲ್ಲೋ ಕುಂತ್ಕೊಂಡಿದ್ದೀವಿ ನನಗೆ ಎರಡು ಪಿ ಡಿ ಓ ಸಾಹೇಬರು ಎರಡು ಆಫೀಸ್ ಇದೆ, ಮೂರು ಆಫೀಸ್ ಇದೆ, ಅವನ್ನ ನೋಡೋಕ್ಕಾಗಲ್ಲ, ಇವನ್ನ ನೋಡೋಕ್ಕಾಗಲ್ಲ, ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಉಡಾಪೆ ಉತ್ತರ ಕೊಡ್ತಾ ಇದ್ದಾರೆ. ಅದು ನಮ್ಮ ಗಮನಕ್ಕೆ ಬಂದಿದೆ. ಅದನ್ನೆಲ್ಲ ನಾನು ಅವ್ರಿಗೆ ಹಿತವಶ ನನ್ನ ಕೈಲಾಗಿದ್ದ ಹಿತ ವಿಶ್ವಾಸಕ್ಕೆ ತಗೊಂಡು ಆ ದೊಡ್ಡವರಾದಂಥ ಪಿ ಡಿ ಓ ಅವರದನ್ನು ಅವ್ರದ್ದು ಒಂದು ಮಾರ್ಗದರ್ಶನ ತಗೊಂಡು ಅವ್ರು ಹೇಳಿದ್ ಕೇಳ್ಕೊಂಡು ನಮ್ಮ ಇದಕ್ಕೂ ಒಂದು ಗೌರವ ಕೊಟ್ಕೊಂಡು ಅವ್ರ ಉದ್ದಕ್ಕೂ ಒಂದು ಗೌರವ ಕೊಟ್ಕೊಂಡು ಸಹಮತದಿಂದ ನಡೆಯೋಣ. ಒಂದು ಮಾದರಿ ಗ್ರಾಮ ಅವ್ರಿಗೂ ಇನ್ನು 6 ತಿಂಗಳು 9 ತಿಂಗಳು ಇದೆ, ಅವರು ರಿಟೈರ್ಡ್ ಬಂದಿದ್ದಾರೆ, ಅವರು ಹಿರಿಯರು. ಆ ಹಿರಿಯರನ್ನ ಮಾರ್ಗದರ್ಶನ ತಿಳ್ಕೊಂಡು ಅವರು ಒಂದು ನಮಗೆ ನಾವು ಗೊತ್ತಿಲ್ಲದಲ್ಲೇ ಇದ್ರೂ ಈ ರೀತಿ ಹೋಗೋಣ ಈ ರೀತಿ ಅಂತ ಅವ್ರ ಮಾರ್ಗದರ್ಶನದಲ್ಲಿ ಗ್ರಾಮಕ್ಕೆ ಒಳ್ಳೇದಾಗಬೇಕು, ನಮ್ಮ ಕಲ್ಲೂರು ಮಂಡಲ ಚೆನ್ನಾಗಿರಬೇಕು, ಎಲ್ಲ ಜನನೂ ಚೆನ್ನಾಗಿರಬೇಕು, ಜಾತಿ ಮತ ಯಾವುದೂ ಇಲ್ಲ, ಯಾವುದೇ ರಾಜಕೀಯ ಇಲ್ಲ, ಎಲ್ಲರೂ ಒಂದಾಗಿ ದುಡಿಬೇಕು ಅಂತ ನಮ್ಮ ಆಸೆ ಇದೆ. ಅದನ್ನು ನಾನು ಆದಷ್ಟು ನಮ್ಮ ತಂದೆ ತಾಯಿ ಹುಟ್ಟಿಸ್ದಂಥ ತಂದೆ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಎಲ್ಲರನ್ನೂ ಸಹಕಾರದೊಂದಿಗೆ ತಗೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತೀನಿ. ಚುನಾವಣಾ ಪ್ರಕ್ರಿಯೆಯಲ್ಲಿ ಶಿರಸ್ತೇದಾರ್ ಗೋವಿಂದರೆಡ್ಡಿ, ಕಂದಾಯ ನಿರೀಕ್ಷಕ ಆರ್ಜಿ ನಾಗಭೂಷಣ್, ಪಿಡಿಒ ವೆಂಕಟರಂಗಯ್ಯ ಇದ್ದರು. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಸಿದ್ದರಾಜು, ಯೂಸಫ್, ರಾಜೇಗೌಡ, ಗಿರೀಶ್ ಸೇರಿದಂತೆ ಪಂಚಾಯಿತಿ ಸದಸ್ಯರು ನೂತನವಾಗಿ ಆಯ್ಕೆಯಾದವರನ್ನು ಅಭಿನಂದಿಸಿದರು. ನಂತರ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಕೋಲಾರ ನಗರಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಜನರ ಒಮ್ಮತದ ಆಧಾರದ ಮೇಲೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಎಂದು ಶಾಸಕ ಶ್ರೀನಿವಾಸ್ ಗೌಡರು ಹೇಳಿದ್ದಾರೆ. ಚುನಾವಣೆಯಲ್ಲಿ ಪಕ್ಷದ ಹಿತ ಕಾಪಾಡಲು ಪ್ರತಿಯೊಬ್ಬ ಕಾರ್ಯಕರ್ತರು ಶ್ರಮಿಸಬೇಕು, ಏಕೆಂದರೆ ವ್ಯಕ್ತಿಗಿಂತ ಪಕ್ಷ ದೊಡ್ಡದು. ಜೆಡಿಎಸ್ ಪಕ್ಷದ ವರಿಷ್ಠರು ಯಾವುದೇ ತೆರವಾದ ತೀರ್ಮಾನ ತೆಗೆದುಕೊಂಡರೂ ಅದಕ್ಕೆ ನಾವು ಬದ್ಧ ಎಂದು ಯುವ ಮುಖಂಡ ಎನ್ಎಸ್ ಪ್ರವೀಣ್ ಗೌಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಜೆಡಿಎಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ನಗರಸಭೆ ಚುನಾವಣಾ ಪೂರ್ವ ಸಿದ್ಧತೆಯ ಸಭೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ, ಹಿಂದಿನ ಸಭೆಯಲ್ಲಿ ನಮ್ಮೆಲ್ಲರ ಹಿತೈಷಿಗಳು, ಹಿರಿಯರು ಹಾಗೂ ಕ್ಷೇತ್ರದ ಶಾಸಕರು ಆದ ಶ್ರೀನಿವಾಸ್ ಗೌಡರು ನಗರಸಭೆ ವ್ಯಾಪ್ತಿಯಲ್ಲಿ ಬರುವ 35 ವಾರ್ಡ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಲ್ಲಿನ ಜನರ ಒಮ್ಮತದ ಆಧಾರದ ಮೇಲೆಯೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಗೆ ನಾವು ತಲೆಬಾಗುತ್ತೇವೆ. ಇದು ಸರಿಯಾದ ನಿರ್ಧಾರವೂ ಹೌದು. ನಾನು ಸಮಾಜ ಸೇವೆಯಲ್ಲಿ ನಿರತನಾಗಿದ್ದು ಈ ಬಾರಿಯ ಚುನಾವಣೆಯಲ್ಲಿ 2ನೇ ವಾರ್ಡ್ನ ಅಭ್ಯರ್ಥಿಯಾಗಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಜಯಗಳಿಸುವ ಉದ್ದೇಶದಿಂದ ಜನಸಂಪರ್ಕದಲ್ಲಿದ್ದೇನೆ. ನನ್ನನ್ನು ನಂಬಿ ನನಗೆ ಮತ ನೀಡಿ ಗೆಲ್ಲಿಸಿದೆ, ಆದರೆ ವಾರ್ಡ್ನ ಜನತೆಗೆ ಸುಳ್ಳು ಭರವಸೆ ನೀಡುವುದಿಲ್ಲ. ಬದಲಿಗೆ ಅವರ ಮನೆ ಮಗನಾಗಿ ಅವರ ಸಮಸ್ಯೆಗಳ ಪರಿಹಾರಕ್ಕೆ ಹೋರಾಡಿ ಪರಿಹರಿಸಿಕೊಡುತ್ತೇನೆ. ಸದಾ ಜನರ ಸಂಪರ್ಕದಲ್ಲಿರುತ್ತೇನೆ. ಈ ಬಾರಿ ಪಕ್ಷದ ವರಿಷ್ಠರು ನನಗೆ ಟಿಕೆಟ್ ನೀಡುವ ಭರವಸೆ ಇದ್ದು ಜನತೆ ನನಗೆ ಆಶೀರ್ವಾದ ಮಾಡುತ್ತಾರೆ ಎಂಬ ನಂಬಿಕೆ ಇದೆ ಎಂದು ಹೇಳಿದರು. ಅಲ್ಲಿ ಇಂಪ್ರೂವ್ ಆಗಿ ಬಂದಾಗ ಆ ತೀರ್ಮಾನ ನಾವು ಸೇರಿ ತೀರ್ಮಾನ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತೇವೆ. ಇವತ್ತಿಂದ ಕಾರ್ಯಕರ್ತರು ನಾವು ಈಗ ಚುನಾವಣೆ ಮಾಡಬೇಕಾಗಿರೋದು ಜೆ ಡಿ ಎಸ್ಗೆ ಓಟ್ ಹಾಕಬೇಕು ಅನ್ನುವಂಥದ್ದನ್ನ ಅಭ್ಯರ್ಥಿಗಳು ಇದನ್ನು 3 ದಿನದಲ್ಲೇ ಅಭ್ಯರ್ಥಿಗಳನ್ನ ಕಡೆಯೊಳಗಾಗಿ ಆರಂಭ ಮಾಡಬೇಕು ಅಂತ ನನ್ನ ಅನಿಸಿಕೆ ಇದೆ. ಆದ್ದರಿಂದ ಹೆಚ್ಚಿಗೆ ಆದ್ಯತೆಗಳ ಮೇಲೆ ಮತ್ತು ನನಗೆ ಹಾಗೆ ಆಗಲಿಲ್ಲ ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕ ಶ್ರೀನಿವಾಸ್ ಗೌಡ, ನಾಳೆಯಿಂದ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ 35 ವಾರ್ಡ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಲ್ಲಿನ ಜನರ ಒಮ್ಮತದ ಆಧಾರದ ಮೇಲೆಯೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿದ್ದು ಅದರ ವೇಳಾಪಟ್ಟಿಯನ್ನು ಪ್ರಕಟಿಸಿ ಅದರಂತೆ ವಾರ್ಡ್ಗಳಿಗೆ ಭೇಟಿ ನೀಡಿ ಅಭ್ಯರ್ಥಿಗಳನ್ನು ಅಲ್ಲಿಯೇ ಆಯ್ಕೆ ಮಾಡಿ ಚುನಾವಣೆಯನ್ನು ಪಾರದರ್ಶಕವಾಗಿ ನಡೆಸುವ ಮೂಲಕ ಸಮಾಜಕ್ಕೆ ಉತ್ತಮವಾದ ಆಡಳಿತವನ್ನು ನೀಡಲು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಸದಾ ಸಿದ್ಧ ಎಂದರು. ವಿಶೇಷವಾಗಿ ಶಾಶ್ವತವಾಗಿ ಅಲ್ಲಿನ ಜನರಿಗೆ ಕುಡಿಯುವ ನೀರು ಆಗಿರ್ಬೋದು ಮತ್ತು ಮಾಮೂಲಿ ನೀರು ಸರಬರಾಜು ತುಂಬ ವ್ಯತ್ಯಯ ಆಗಿದೆ. ಆ ಒಂದು ಸಮಸ್ಯೆಯನ್ನು ನಾನು ಸಂಪೂರ್ಣವಾಗಿ ಬಗೆಹರಿಸಬೇಕು ಅಂದ್ಕೊಂಡಿದ್ದೀನಿ ಮತ್ತು ಅಲ್ಲಿ ಇನ್ನು ಬೇರೆ ಒಂದು ಸಮಸ್ಯೆಗಳಿದೆ, ಕಸ ವಿಲೇವಾರಿ ಆಗಿರ್ಬೋದು ಹಾಗೂ ಮತ್ತು ಅಲ್ಲಿನ ಪಾರ್ಕ್ ಯಾವುದೋ ಒಂದು ಪಾರ್ಕ್ ವ್ಯವಸ್ಥೆ ಇಲ್ಲ, ಪಾರ್ಕ್ ವ್ಯವಸ್ಥೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಮತ್ತು ಅಲ್ಲೇ ಗಾಂಧಿನಗರಕ್ಕೆ ಪಕ್ಕ ಕೋಲಾರ ಅಚ್ಚುಕಟ್ಟು ಕೆರೆ ಕಟ್ಟು ಅಚ್ಚುಕಟ್ಟಲ್ಲಿ ಒಂದು ವಾಕಿಂಗ್ ಪಾರ್ಕ್ ಮಾಡಬೇಕು ಅನ್ನೋ ಒಂದು ಪ್ರಾರಂಭ ಆಯಿತು, ಮಚ್ಚಾಗಿದೆ, ಅದು ಇನ್ನು ಅನುಭವ ಆಗಿಲ್ಲ. ಆ ಒಂದು ಕರೀಫು ನಾನು ಜಾಸ್ತಿ ಬೆಳಗ್ಗೆ ಇಟ್ಟು ಆ ಮನವಿ ನಡೆಸ್ತೀನಿ. ಇನ್ನು ಈ ಸಂದರ್ಭದಲ್ಲಿ ಎಲ್ಲ 35 ವಾರ್ಡ್ಗಳ ಆಕಾಂಕ್ಷಿಗಳು ಮುಖಂಡರು ಹಾಜರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್, ಬ್ರೇಕ್ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಮತ್ತೊಮ್ಮೆ ವಾರ್ತೆಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಚಿಕ್ಕ ನರಸಿಂಹಯ್ಯ ಅಧ್ಯಕ್ಷರಾಗಿ ಆಯ್ಕೆಯಾದರು.
ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಬುಧವಾರ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ಪಿಎನ್ ಪ್ರಕಾಶ್ಗೆ ಸೋಲಾಗಿದ್ದು ಬಂಡಾಯ ಅಭ್ಯರ್ಥಿ ಚಿಕ್ಕ ನರಸಿಂಹಯ್ಯ ಗೆಲುವು ಸಾಧಿಸಿದ್ದಾರೆ. ಒಟ್ಟು 28 ಸದಸ್ಯ ಬಲದ ಜಿಲ್ಲಾ ಪಂಚಾಯತ್ನಲ್ಲಿ ಕಾಂಗ್ರೆಸ್ 21, ಜೆಡಿಎಸ್ 5, ಸಿಪಿಎಂ ಹಾಗೂ ಬಿಜೆಪಿ ತಲಾ 1 ಸದಸ್ಯರನ್ನು ಹೊಂದಿದ್ದರು. ಚುನಾವಣೆಯಲ್ಲಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಚಿಕ್ಕ ನರಸಿಂಹಯ್ಯ ಪರ 15, ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ಪಿಎನ್ ಪ್ರಕಾಶ್ ಪರ 13 ಮತಗಳು ಬಂದು ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಚಿಕ್ಕ ನರಸಿಂಹಯ್ಯ ಗೆಲುವು ಸಾಧಿಸಿದರು. ಕಾಂಗ್ರೆಸ್ ಪಕ್ಷ ವಿಪ್ ಜಾರಿ ಮಾಡಿದ್ದರು. 9 ಮಂದಿ ಸದಸ್ಯರು ವಿಪ್ ಉಲ್ಲಂಘಿಸಿ ಚಿಕ್ಕ ನರಸಿಂಹಯ್ಯಗೆ ಮತ ಹಾಕಿದರು. ಜೊತೆಗೆ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಚಿಕ್ಕ ನರಸಿಂಹಯ್ಯಗೆ ಜೆಡಿಎಸ್ 5, ಸಿಪಿಎಂ 1 ಹಾಗೂ 1 ಬಿಜೆಪಿ ಸದಸ್ಯರು ಮತ ಹಾಕಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಚುನಾವಣೆಯನ್ನು ಪ್ರತಿಷ್ಠೆಯಾಗಿ ಪರಿಗಣಿಸಿದ ಮಾಜಿ ಸಚಿವ ಶಿವಶಂಕರ ರೆಡ್ಡಿ, ಮಾಜಿ ಸಂಸದ ವೀರಪ್ಪ ಮೊಯ್ಲಿ, ಶಾಸಕರಾದ ವಿ ಮುನಿಯಪ್ಪ, ಎಸ್ಎನ್ ಸುಬ್ಬರೆಡ್ಡಿಗೆ ಮುಖಭಂಗ ಉಂಟಾಗಿದೆ. ಪರಿಶಿಷ್ಟ ಮಕ್ಕಳ ಹಾಸ್ಟೆಲ್ ಜಾಗವನ್ನು ಕಬಳಿಸಿರುವ ಭೂಗಳ್ಳರ ವಿರುದ್ಧ ದೇವನಹಳ್ಳಿಯಲ್ಲಿ ಪ್ರತಿಭಟನೆ ನಡೆಯಿತು. ಪ್ರಜಾ ವಿಮೋಚನಾ ಚಳುವಳಿ ಸ್ವಾಭಿಮಾನ ತಾಲೂಕು ಶಾಖೆ ವತಿಯಿಂದ ಪರಿಶಿಷ್ಟ ಮಕ್ಕಳ ಹಾಸ್ಟೆಲ್ ಜಾಗವನ್ನು ಕಬಳಿಸಿರುವ ಭೂಗಳ್ಳರ ವಿರುದ್ಧ ದೇವನಹಳ್ಳಿಯಲ್ಲಿ ತಾಲೂಕು ಕಚೇರಿಯವರೆಗೆ ಧಿಕ್ಕಾರ ಕೂಗುತ್ತಾ ಬೃಹತ್ ಪ್ರತಿಭಟನೆ ನಡೆಯಿತು. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ವಿದ್ಯಾರ್ಥಿ ನಿಲಯದ ಕಟ್ಟಡ ನಿರ್ಮಾಣಕ್ಕಾಗಿ ಮೀಸಲಿಟ್ಟಿರುವ ತಾಲೂಕಿನ ವಿಜಯಪುರ ಗ್ರಾಮದ ಸರ್ವೆ ನಂಬರ್ 166/2 25 ಗುಂಟೆ ಜಮೀನನ್ನು 1987 ಅಂದಿನ ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿರುತ್ತಾರೆ. ನಂತರದ ದಿನಗಳಲ್ಲಿ ಅದನ್ನು ನಕಲಿ ದಾಖಲೆಗಳ ಮೂಲಕ ಅಕ್ರಮವಾಗಿ ಕಬಳಿಸಿರುವ ಭೂಗಳ್ಳರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ದೌರ್ಜನ್ಯ ತಡೆ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಿ ಭೂಗಳ್ಳರನ್ನು ಜೈಲಿಗೆ ಕಳಿಸಬೇಕು. ಸರ್ಕಾರ ಕೂಡಲೇ ಕಬಳಿಕೆ ಆಗಿರುವ 25 ಗುಂಟೆ ಜಮೀನನ್ನು ಸರ್ಕಾರದ ವಶಕ್ಕೆ ಪಡೆಯಬೇಕು ಎಂದು ಪ್ರಜಾ ವಿಮೋಚನಾ ಚಳುವಳಿ ಸ್ವಾಭಿಮಾನ ಸಂಘಟನೆಯ ರಾಜ್ಯಾಧ್ಯಕ್ಷ ಮುನಿ ಹಾಂಜಿನಪ್ಪ ಎಚ್ಚರಿಕೆ ನೀಡಿದರು. ಸ್ವಾಭಿಮಾನ ದೇವನಹಳ್ಳಿ ತಾಲೂಕು ಶಾಖೆ ಇವತ್ತು ಒಂದು ಪ್ರತಿಭಟನಾ ಕಾರ್ಯಕ್ರಮ ನಡೆಸ್ತಾ ಇದೆ. ಆ ಪ್ರತಿಭಟನೆಯ ಉದ್ದೇಶ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಮಕ್ಕಳಿಗೆ ಹಾಸ್ಟೆಲ್ ನಿರ್ಮಾಣಕ್ಕಾಗಿ ವಿಜಯಪುರ ಗ್ರಾಮದ ಸರ್ವೆ ನಂಬರ್ 166/2 25 ಗಂಟೆ ಜಮೀನು ದಿನಾಂಕ 15/1/1987 ಮೊನ್ನೆ ಜಿಲ್ಲಾಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರು ಮಂಜೂರು ಮಾಡಿರ್ತಾರೆ. ಕಳೆದ 32 ವರ್ಷ ಆದರೂ ಕೂಡ ಅಲ್ಲಿ ಹಾಸ್ಟೆಲ್ ನಿರ್ಮಾಣ ಆಗಿಲ್ಲ. 32 ವರ್ಷದ ಒಳಗಡೆ ಇಲ್ಲಿ ಕಂದಾಯ ಇಲಾಖೆಯವರು ಪೂರ್ತಿ ಶಾಮೀಲಾಗಿದ್ದ ಕಾರಣಕ್ಕಾಗಿ ಲಕ್ಷ್ಮಮ್ಮ ಗಣಾಚಾರಿ ನಂಜಪ್ಪ ಅಂತೇಳಿ ಅವ್ರ ಕುಟುಂಬದವರು 5 ಜನ ಸೇರಿ 25 ಗುಂಟೆ ಜಮೀನು ಪೂರ್ತಿ ಕಬಳಿಸ್ಕೊಂಡು ವಾಣಿಜ್ಯ ಬಡಿಗಳನ್ನು ಕಟ್ಟಿದ. ಅದನ್ನ ತೆರವು ಮಾಡಬೇಕು. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅವರ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಹಾಸ್ಟೆಲ್ ನಿರ್ಮಾಣಕ್ಕಾಗಿ ಅದನ್ನ ಮೀಸಲಿಡಬೇಕು ಅಂತೇಳಿ ನಮ್ಮ ಹೋರಾಟ ಇದೆ. ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷ ಸೋಲೂರು ನಾಗರಾಜ್, ಜಿಲ್ಲಾ ಗೌರವಾಧ್ಯಕ್ಷ ನಾರಾಯಣ ಸ್ವಾಮಿ, ಕಾರ್ಯದರ್ಶಿ ಮುನಿರಾಜು, ಯುವ ಘಟಕ ಅಧ್ಯಕ್ಷ ಸಿಂಗರಹಳ್ಳಿ ಮುನಿರಾಜು ಹಾಗೂ ರಾಜ್ಯ ನಾಯಕರು ಈ ಸಂದರ್ಭದಲ್ಲಿ ಹಾಜರಿದ್ದರು. ತುಮಕೂರಿನ ಸರ್ಕಾರಿ ಎಂಪ್ರೆಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಪ್ರಯುಕ್ತ ಎಳೆಯರ ರಾಮಾಯಣ ಪುಸ್ತಕವನ್ನು ವಿತರಿಸಲಾಯಿತು. ತುಮಕೂರಿನ ಸರ್ಕಾರಿ ಎಂಪ್ರೆಸ್ ಕಾಲೇಜಿನಲ್ಲಿ ನಡೆದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವದ ಅಂಗವಾಗಿ ಎಳೆಯರ ರಾಮಾಯಣ ಪುಸ್ತಕ ವಿತರಣಾ ಕಾರ್ಯಕ್ರಮ ಹಾಗೂ ವನ್ಯಜೀವಿಗಳನ್ನು ರಕ್ಷಣೆ ಮಾಡುವುದರ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ. ಕಾರ್ಯಕ್ರಮದ ಸಂಚಾಲಕರಾದ ಶ್ರೀ ವಿಜಯ್ ಪಾಳೇಗಾರ್ ಮತ್ತು ಸಾಹಿತಿಗಳಾದ ವಿದ್ಯಾವಾಚಸ್ವತಿ, ಕವಿತಾ ಕೃಷ್ಣರವರು ಹಾಗೂ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ನಡೆಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕವಿತಾ ಕೃಷ್ಣರವರು, ವಾಲ್ಮೀಕಿರವರ ಜಗತ್ತಿನ ಆದಿ ಕವಿಯಾಗಿದ್ದಾರೆ. ರಾಮಾಯಣ ಇಡೀ ಪ್ರಪಂಚದಲ್ಲಿ ಪೂಜಿಸಲ್ಪಡುತ್ತಿದೆ ಎಂದು ತಿಳಿಸಿದರು. ಹಿರಿಯದ ದಡಿಯಿಂದ ಹಿಡಿದು ಕಡಲ ತಡಿಯ ತನಕ ಮಾತ್ರ ನನ್ನ ವಾಲ್ಮೀಕಿಯ ಕೀರ್ತಿ ಜಗದಗಲ ಮುಗಿಲಗಲ ನೆಲದಗಲ ಸಾಗರದಗಲ ವಿಶಾಲವಾಗಿದೆ. ವಾಲ್ಮೀಕಿಯ ಕೀರ್ತಿ ಆತ 25,000 ಶ್ಲೋಕಗಳನ್ನ ಬರೆದು ರಾಮಾಯಣ ಮಹಾಕಾವ್ಯವನ್ನು ನೀಡುವುದರ ಮುಖಾಂತರ ಜಗತ್ತಿನಲ್ಲಿ ಆದಿಕವಿ ಎನಿಸಿಕೊಂಡ. 6-7 ಕಾಂಡಗಳನ್ನ ಬರೆದು ಸುಂದರ ಕಾಂಡ ಅದ್ಭುತವಾದದ್ದು. ಶ್ರೀರಾಮಚಂದ್ರನ ಕಥೆಯನ್ನ ಆತ ನಾಡಿಗೆ ಹೇಳಿ ಆತನ ಆದರ್ಶ ತನವನ್ನ ಬಿತ್ತಿದ. ಕೇಳಿ ಮಹಾತ್ಮ ಗಾಂಧೀಜಿಯವರ. ಇದೇ ಕಾರ್ಯಕ್ರಮದಲ್ಲಿ ಎಂಪ್ರೆಸ್ ಕಾಲೇಜಿನ ಪ್ರಾಂಶುಪಾಲರಾದ ಕೆಎಸ್ ಸಿದ್ದಲಿಂಗಪ್ಪ, ಉಪ ಪ್ರಾಚಾರ್ಯರಾದ ಪದ್ಮಾವತಿ, ಮುಖ್ಯ ಅತಿಥಿಗಳಾದ ಬಾಲಾಜಿ ಕಾರಾಕೇರನ್, ಮಾಲೀಕರಾದ ಬಾಲಾಜಿರವರು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು.
ಈಗ ಚಿಕ್ಕದೊಂದು ಬ್ರೇಕ್, ಬ್ರೇಕ್ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಮತ್ತೊಮ್ಮೆ ವಾರ್ತೆಗೆ ಸ್ವಾಗತ. ಚಿಂತಾಮಣಿ ನಗರಸಭೆ ವ್ಯಾಪ್ತಿಯಲ್ಲಿ ಒಟ್ಟು 63,354 ಮತದಾರರು ಮತದಾನದ ಹಕ್ಕನ್ನು ಹೊಂದಿದ್ದು ಎಲ್ಲರೂ ಕಡ್ಡಾಯವಾಗಿ ಮತ ಚಲಾಯಿಸಬೇಕೆಂದು ತಹಶೀಲ್ದಾರ್ ವಿಶ್ವನಾಥ್ ತಿಳಿಸಿದರು. ಚಿಂತಾಮಣಿ ನಗರಸಭೆಯಲ್ಲಿ ಒಟ್ಟು 63,354 ಮತದಾರರು ಮತದಾರ ಹಕ್ಕನ್ನು ಹೊಂದಿದ್ದಾರೆ. ಎಲ್ಲರೂ ಕಡ್ಡಾಯವಾಗಿ ಮತ ಚಲಾಯಿಸಬೇಕೆಂದು ತಹಶೀಲ್ದಾರ್ ವಿಶ್ವನಾಥ್ ತಿಳಿಸಿದರು. ಚಿಂತಾಮಣಿಯಲ್ಲೂ ಸುಮಾರು 31 ವಾರ್ಡ್ಗಳಿದ್ದು ಇದರಲ್ಲಿ ಸರಿಸುಮಾರು 31,133 ಪುರುಷ ಮತದಾರರು, 32,187 ಮಹಿಳಾ ಮತದಾರರು ಹಾಗೂ 34 ತೃತೀಯ ಲಿಂಗ ಸೇರಿದಂತೆ ಒಟ್ಟು 63,354 ಮತದಾರರು ಮತದಾನದ ಹಕ್ಕನ್ನು ಹೊಂದಿದ್ದಾರೆ ಎಂದು ತಹಶೀಲ್ದಾರ್ ಎಸ್ಎಲ್ ವಿಶ್ವನಾಥ್ ತಿಳಿಸಿದರು. ನಗರಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಸಭೆ ನಡೆಸಿ ಅತಿ ಸೂಕ್ಷ್ಮ 10, ಸೂಕ್ಷ್ಮ 20, ಸಾಮಾನ್ಯ 34 ಸೇರಿದಂತೆ 64 ಮತಗಟ್ಟೆಗಳನ್ನು ತೆರೆಯಲಿದ್ದು ಹೆಸರು ಕೈಬಿಟ್ಟಿರುವವರು ತಿದ್ದುಪಡಿ ಇತ್ಯಾದಿಗಳನ್ನು ನವೆಂಬರ್ 2ರವರೆಗೆ ಮಾಡಿಸಿಕೊಳ್ಳುವ ಅವಕಾಶವಿದೆ ಎಂದರು. ಚುನಾವಣೆ ಅಧಿಸೂಚನೆಯನ್ನು ಜಿಲ್ಲಾಧಿಕಾರಿಗಳು 24 ಹೊರಡಿಸಲಿದ್ದು 31 ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದ್ದು 4 ಉಮೇದುವಾರಿಕೆ ವಾಪಸ್ ಪಡೆಯಬಹುದಾಗಿದೆ ಎಂದು ತಿಳಿಸಿದರು. 12 ಮತದಾನ ಹಾಗೂ 13 ಅವಶ್ಯವಿದ್ದಲ್ಲಿ ಮರು ಮತದಾನ ಮತ್ತು 14 ಮತ ಎಣಿಕೆ ನಡೆಯಲಿದೆ ಎಂದು ವಿಶ್ವನಾಥ್ ತಿಳಿಸಿದರು. ತಕ್ಷಣದಿಂದ 14 ನಗರ ವ್ಯಾಪ್ತಿಯಲ್ಲಿ ನೀತಿ ಸಂಹಿತೆ ಜಾರಿಯಲ್ಲಿರುವಂತೆ ತಹಶೀಲ್ದಾರ್ ವಿಶ್ವನಾಥ್ ತಿಳಿಸಿದ್ದಾರೆ. ಆಮೇಲೆ ಎಂಸಿಸಿ ಮೇನ್ಲಿ ನಮ್ಮ ಸ್ಥಳೀಯ ನಗರ ಸಂಸ್ಥೆ ಮಾತ್ರ ರೂರಲ್ ಎಂಸಿಸಿಯಲ್ಲಿ ಇಲ್ಲ. ಇದನ್ನ ಒಂದು ಪಾಯಿಂಟ್ ತಿಳ್ಕೋಬೇಕು. ಅದರ ಏನು ಆಕ್ಟಿವಿಟೀಸ್ ಮಾಡಬೇಕು, ಡೆವಲಪ್ಮೆಂಟ್ ಆಕ್ಟಿವಿಟೀಸ್, ಅದೆಲ್ಲ ರೂರಲ್ಗೆ ಅಪ್ಲೈ ಆಗಿರುತ್ತೆ. ಫಾರ್ ಸಿಟಿ ಮಾತ್ರ ಯಾವುದೇ ಪೊಲಿಟಿಕಲ್ ಪಾರ್ಟೀಸ್ ಮೀಟಿಂಗ್ಸ್ ಆಗಲಿ ಮತ್ತೊಂದಾಗಲಿ ನಥಿಂಗ್. ಓಕೆ ಮೇಡಮ್, ಅದು ಒಂದು ಕಂಡೀಷನ್ಸ್ ಇದ್ದಾವೆ, ಒಂದು ಎಂಟ್ ಇದ್ದಾವೆ. ಬಟ್ ಒಂದು ನೀವೆಲ್ಲ ನೋಡಬೇಕಾಗಿರೋದು, ನೋಟನ್ನು ಈ ಸತಿ ಇ ವಿ ಎಮ್ ಅಲ್ಲಿ ಸೇರಿಸ್ಬೇಕು ಅಂತ. ಲಾಸ್ಟ್ ಟೈಮ್ ಅದೆಲ್ಲ ಇರಲಿಲ್ಲ, ಸೊ ಈ ಸತಿ ಒಂದು ವಿಶೇಷವಾಗಿ ನೋಟನ್ನು ಸೇರಿಸ್ಬೇಕು ಅಂತ ಹೇಳಿದ್ದಾರೆ. ಅದೆಲ್ಲ ನಾವು ಮಾಡ್ಕೊಳ್ಳೋಣ. ಇ ವಿ ಎಮ್ ಪ್ರಿಪ್ರೇಷನ್ ಮಾಡೋಣ. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಶ್ರೀನಿವಾಸ್, ಸರ್ಕಲ್ ಇನ್ಸ್ಪೆಕ್ಟರ್ ನಾರಾಯಣ ಸ್ವಾಮಿ, ಪೌರಾಯುಕ್ತರಾದ ಹರೀಶ್ ಸೇರಿದಂತೆ ಹಲವಾರು ಅಧಿಕಾರಿಗಳು ಭಾಗವಹಿಸಿದ್ದರು. ಕೋಲಾರದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ರಿಲಯನ್ಸ್ ಫ್ರೆಶ್ ಮಳಿಗೆಯನ್ನು ಶ್ರೀನಿವಾಸ್ ನರ್ಸಿಂಗ್ ಹೋಮ್ ವೈದ್ಯರಾದ ಡಾಕ್ಟರ್ ಎಂ ಶಂಕರ್ ಉದ್ಘಾಟಿಸಿದರು. ದಿನನಿತ್ಯದ ಬಳಕೆಗೆ ಬೇಕಾಗುವ ಪದಾರ್ಥಗಳು ಉತ್ತಮವಾದ ಗುಣಮಟ್ಟವನ್ನು ಹೊಂದಿರಬೇಕು. ಆ ನಿಟ್ಟಿನಲ್ಲಿ ರಿಲಯನ್ಸ್ ಫ್ರೆಶ್ ಮಳಿಗೆ ನಮ್ಮ ಕೋಲಾರದಲ್ಲಿ ಆರಂಭವಾಗಿರುವುದು ಶ್ಲಾಘನೀಯವೆಂದು ವೈದ್ಯ ಡಾಕ್ಟರ್ ಎಂ ಶಂಕರ್ ಅಭಿಪ್ರಾಯಪಟ್ಟರು. ಕೋಲಾರ ನಗರದ ಹೃದಯ ಭಾಗದಲ್ಲಿ ಇಂತಹ ಮಳಿಗೆ ಪ್ರಾರಂಭ ಆಗುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು ಶ್ರೀನಿವಾಸ್ ನರ್ಸಿಂಗ್ ಹೋಮ್ನ ವೈದ್ಯ ಡಾಕ್ಟರ್ ಎಂ ಶಂಕರ್ ಅಭಿಪ್ರಾಯಪಟ್ಟರು. ನಗರದಲ್ಲಿ ಪ್ರಾರಂಭವಾದ ನೂತನ ರಿಲಯನ್ಸ್ ಫ್ರೆಶ್ ಮಳಿಗೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಜಾಗತಿಕ ಮಾರುಕಟ್ಟೆಯಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ರಿಲಯನ್ಸ್ ಸಂಸ್ಥೆ ಇಂದು ಕೋಲಾರ ನಗರದ ಮಧ್ಯಮ ಹಾಗೂ ಬಡ ಜನತೆಗೆ ಅನುಕೂಲವಾಗುವಂತೆ ಹಾಗೂ ಅವರವರ ಕುಟುಂಬಕ್ಕೆ ಅಗತ್ಯವಾದ ಸಾಮಗ್ರಿಗಳನ್ನು ಅಂದರೆ ದಿನಸಿ, ಸೌಂದರ್ಯ ವರ್ಧಕ, ಹಣ್ಣು ತರಕಾರಿಗಳು ಇತ್ಯಾದಿಗಳನ್ನು ಒಂದೇ ಸೂರಿನಡಿ ಅತಿ ರಿಯಾಯಿತಿ ದರದಲ್ಲಿ ನೀಡುವತ್ತ ತಾಪುಗಾಲು ಹಾಕುತ್ತಿದೆ. ಜನರಿಗೆ ಪ್ರತಿದಿನ ಅಗತ್ಯವಾದ ಸಾಮಗ್ರಿಗಳನ್ನು ಆಯಾ ದಿನದ ಬೆಲೆಗಳ ಆಧಾರದಲ್ಲಿ ಅತಿ ಕಡಿಮೆ ದರದಲ್ಲಿ ಪಡೆಯಬಹುದು. ಮಾರುಕಟ್ಟೆ ದರ ಏರಿಳಿತದ ಸಂದರ್ಭಗನುಗುಣವಾಗಿ ಬೆಲೆ ನಿಗದಿಯಾಗುವುದೇ ಅಲ್ಲದೆ ಆಕರ್ಷಕ ಕೊಡುಗೆಗಳನ್ನು ಸಹ ನೀಡುವ ಮೂಲಕ ರಿಲಯನ್ಸ್ ಫ್ರೆಶ್ ತನ್ನ ಮಾರುಕಟ್ಟೆ ವ್ಯಾಪ್ತಿಯನ್ನು ಜನಸಾಮಾನ್ಯರ ಆರ್ಥಿಕ ಸ್ಥಿತಿಗೆ ಒಗ್ಗುವ ರೀತಿ ರೂಪಿಸಿದೆ. ಇದನ್ನು ಜನತೆ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಅಕ್ಟೋಬರಲ್ಲಿ ರಿಲಯನ್ಸ್ ಫ್ರೆಶ್ ಓಪನ್ ಮಾಡಿರ್ತಾರೆ. ಇದನ್ನು ಕೋಲಾರ ಜನತೆ ಸದುಪಯೋಗ ಪಡಿಸಿಕೊಳ್ಬೇಕು ವಿನಂತಿ ಮಾಡ್ತಾರೆ. ಇದನ್ನು ಮಾಡಿದಂಥ ರಿಲಯನ್ಸ್ ಕಂಪ್ನಿಯವರಿಗೂ ನಮ್ಮ ಪರವಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ. ಕ್ವಾಲಿಟಿನೂ ಕೊಡ್ತಾರೆ ಮತ್ತು ಪ್ರೈಸು ಸಹ ರೀಸನೇಬಲ್ ಆಗಿರುತ್ತೆ. ಸೊ ಅದನ್ನು ನಾವೇ ತಾವೇ ಬಂದು ಸ್ಟೋರಿಗೆ ಭೇಟಿ ಮಾಡಿ ಪರಿಶೀಲಿಸಿ ನೋಡ್ಬೋದಾಗಿರ್ತದೆ. ಇನ್ನು ಈ ಸಂದರ್ಭದಲ್ಲಿ ರಿಲಯನ್ಸ್ ಫ್ರೆಶ್ ಮಳಿಗೆ ವ್ಯವಸ್ಥಾಪಕರು, ಸಿಬ್ಬಂದಿ ಹಾಜರಿದ್ದರು. ಆರಂಭಿಕ ಹಂತದಲ್ಲಿ ಜಾನಪದ ನೃತ್ಯ ಪ್ರಕಾರಗಳು ಜನಮನರಂಜಿಸಿದವು. ಚಿಂತಾಮಣಿಯ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಚುನಾವಣಾ ಆಯೋಗವು ದಿಢೀರ್ ದಿನಾಂಕ ಘೋಷಣೆ ಮಾಡಿರುವುದರಿಂದ ಟಿಕೆಟ್ ಆಕಾಂಕ್ಷಿಗಳು ವಿಚಲಿತರಾಗಿದ್ದು ಚುನಾವಣೆಗೆ ಭಾರಿ ಕಸರತ್ತುಗಳು ನಡೆಸುತ್ತಿದ್ದಾರೆ. ಚಿಂತಾಮಣಿಯ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಚುನಾವಣಾ ಆಯೋಗವು ದಿಢೀರ್ ದಿನಾಂಕ ಘೋಷಣೆ ಮಾಡಿರುವುದರಿಂದ ಟಿಕೆಟ್ ಆಕಾಂಕ್ಷಿಗಳು ವಿಚಲಿತರಾಗಿದ್ದು ಚುನಾವಣೆಗೆ ಭಾರಿ ಕಸರತ್ತುಗಳನ್ನು ನಡೆಸುತ್ತಿದ್ದಾರೆ.
ಚುನಾವಣಾ ಆಯೋಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ದಿಢೀರ್ ದಿನಾಂಕ ಘೋಷಣೆ ಮಾಡಿದ ಹಿನ್ನೆಲೆ ನಗರದ 31 ವಾರ್ಡ್ಗಳಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಚುರುಕುಗೊಂಡು ಕಸರತ್ತು ಹರಮಿಸಿದ್ದಾರೆ. ವಿಧಾನಸಭೆಯ ಅನರ್ಹ ಶಾಸಕರ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದ ನಂತರ ಡಿಸೆಂಬರ್ ಕೊನೆಯಲ್ಲಿ ಅಥವಾ ಜನವರಿಯಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಯಬಹುದು ಎಂದು ನಿರೀಕ್ಷಿಸಿದ ರಾಜಕೀಯ ಪಕ್ಷಗಳ ನಾಯಕರ ಲೆಕ್ಕಾಚಾರ ದಿಢೀರ್ ಚುನಾವಣೆ ಘೋಷಣೆಯಿಂದ ವಿಚಲಿತರಾಗಿದ್ದಾರೆ. ಇಲ್ಲಿನ ನಗರಸಭೆಯ 31 ವಾರ್ಡ್ಗಳಿಗೆ ನವೆಂಬರ್ 12ರಂದು ಚುನಾವಣೆ ನಡೆಯಲಿದೆ. ವಿವಿಧ ಪಕ್ಷಗಳ ಟಿಕೆಟ್ ಆಕಾಂಕ್ಷಿಗಳು ಪಕ್ಷೇತರರಾಗಿ ಕಣಕ್ಕೆ ಇಳಿಯುವವರು ಜಾತಿ ಸಮುದಾಯಗಳ ಮತಗಳ ಲೆಕ್ಕಾಚಾರದಿಂದ ಮತದಾರರ ಹೋಲೈಕೆಗೆ ಇಳಿದಿರುವುದು ನಗರದಲ್ಲಿ ರಾಜಕೀಯ ಚಟುವಟಿಕೆಗಳಿಗೆ ಗರಿ ಎದುರಿದೆ. ನಗರಸಭೆ ಚುನಾವಣೆ ಆಲಿ ಮತ್ತು ಮಾಜಿ ಶಾಸಕರಿಗೆ ಪ್ರತಿಷ್ಠೆಯ ಕಣವಾಗಿದ್ದು ಕಳೆದ ಬಾರಿಯ ನಗರಸಭೆ ಚುನಾವಣೆಯಲ್ಲಿ ಇಬ್ಬರ ನಡುವೆ ರಾಜಕೀಯ ಕಾಳಗ ನಡೆದಿತ್ತು. ಸ್ಥಳೀಯ ಸಂಸ್ಥೆ ಆರಂಭವಾದಾಗಿನಿಂದಲೂ ಅಧಿಕಾರ ಹಿಡಿಯುತ್ತಿದ್ದ ಅನರ್ಹ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಬಣವನ್ನು ಸೋಲಿಸಿ ಹಾಲಿ ಶಾಸಕ ಎಂ ಕೃಷ್ಣಾರೆಡ್ಡಿ ನೇತೃತ್ವದಲ್ಲಿ ಜೆಡಿಎಸ್ ಅಧಿಕಾರ ಕೈವಶ ಮಾಡಿಕೊಂಡಿತ್ತು. ಈ ಬಾರಿಯೂ ಬಹುತೇಕ ಹಾಲಿ ಮತ್ತು ಮಾಜಿ ಶಾಸಕರಿಗೆ ಶತಾಯಗತಾಯ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಕಸರತ್ತು ನಡೆಸಿದ್ದಾರೆ. ಡಾಕ್ಟರ್ ಎಂಸಿ ಸುಧಾಕರ್ ನಡೆ ತೀವ್ರ ಕುತೂಹಲ ಕೆರಳಿಸಿದೆ. ಕಳೆದ ನಗರಸಭೆ ಚುನಾವಣೆಯಲ್ಲಿ ಅಂದಿನ ಸಂಸದ ಕೆಎಚ್ ಮುನಿಯಪ್ಪ ಅವರ ವಿರುದ್ಧ ಮುನಿಸಿಕೊಂಡು ತಮ್ಮ ಬೆಂಬಲಿಗರನ್ನು ಪಕ್ಷೇತರರಾಗಿ ಕಣಕ್ಕಿಳಿಸಿದರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕ್ಷೇತ್ರದಾದ್ಯಂತ ಕೆಎಚ್ ಮುನಿಯಪ್ಪ ವಿರುದ್ಧ ಪ್ರಚಾರ ನಡೆಸಿ ಬಿಜೆಪಿ ಅಭ್ಯರ್ಥಿಗೆ ಬೆಂಬಲ ನೀಡಿದ್ದರು. ಡಾಕ್ಟರ್ ಎಂಸಿ ಸುಧಾಕರ್ ಬಿಜೆಪಿ ಸೇರುತ್ತಾರೆ ಎಂಬ ಸುದ್ದಿ ವ್ಯಾಪಕವಾಗಿ ಹರಡಿತ್ತು. ಆದರೆ ಸುಧಾಕರ್ ಎಲ್ಲಿಯೂ ಅಧಿಕೃತವಾಗಿ ಖಚಿತಪಡಿಸಿರಲಿಲ್ಲ. ನಗರಸಭಾ ಚುನಾವಣೆ ಎದುರಾಗಿದೆ. ಈ ಬಾರಿಯೂ ತಮ್ಮ ಬೆಂಬಲಿಗರನ್ನು ಪಕ್ಷೇತರನ್ನಾಗಿ ಕಣಗಿಳಿಸುತ್ತಾರೋ ಅಥವಾ ಬಿಜೆಪಿ ಅಭ್ಯರ್ಥಿಗಳನ್ನಾಗಿ ಮಾಡುತ್ತಾರೋ ಎಂಬ ಕುತೂಹಲ ಮತದಾರ ಚರ್ಚೆಗೆ ಗ್ರಾಸವಾಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಹೆಚ್ಚಿನ ಬೆಂಬಲವಿಲ್ಲ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಅನಧಿಕೃತವಾಗಿ ಹೊಂದಾಣಿಕೆ ಮಾಡಿಕೊಳ್ಳಬಹುದು. ಹಿಂದಿನ ಚುನಾವಣೆಗಳ ಇತಿಹಾಸವನ್ನು ಕೆದಕಿದರೆ ಕಾಂಗ್ರೆಸ್ ಜೆಡಿಎಸ್ ಅನ್ನು ಬೆಂಬಲಿಸಿರುವುದು ಕಂಡು ಬರುತ್ತದೆ. ಇನ್ನು ಅವಧಿ ಮುಗಿಸಿದ ನಗರಸಭೆ ಆಡಳಿತ ಮಂಡಳಿಯ ಕಾರ್ಯವೈಖರಿ ನಗರಸಭೆಯ ಇತಿಹಾಸದಲ್ಲಿ ಅತ್ಯಂತ ಕಳಪೆ ಸಾಧನೆಯಾಗಿದ್ದು ಕುಡಿಯುವ ನೀರಿನ ಸಮಸ್ಯೆ, ನಗರದ ಸ್ವಚ್ಛತೆ ಸೇರಿದಂತೆ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಸಂಪೂರ್ಣ ವೈಫಲ್ಯತೆ ಎದ್ದು ಕಾಣುತ್ತದೆ. ಪ್ರಾಮಾಣಿಕ ಹಾಗೂ ಕಡಕ್ ಪೌರಾಯುಕ್ತರೇ ಇಲ್ಲ ಎಂಬುದು ಜನಸಾಮಾನ್ಯರ ಅನಿಸಿಕೆಯಾಗಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪಕ್ಷಗಳ ನಾಯಕರ ವರ್ಚಸ್ಸಿನ ಜತೆಗೆ ಅಭ್ಯರ್ಥಿಗಳ ವೈಯಕ್ತಿಕ ವರ್ಚಸ್ಸು ಮತದಾರರನ್ನು ಸೆಳೆಯುವಲ್ಲಿ ಪ್ರಭಾವ ಬೀರುತ್ತದೆ. ಟಿಕೆಟ್ ಆಕಾಂಕ್ಷಿಗಳು ತಮ್ಮ ಇದುವರೆಗಿನ ಸಾಧನೆಗಳನ್ನು ಹೇಳಬೇಕಾಗುತ್ತದೆ. ಚುನಾವಣೆ ಘೋಷಣೆ ಆಗಿರುವುದರಿಂದ ಟಿಕೆಟ್ ಆಕಾಂಕ್ಷಿಗಳು ಚುರುಕಾಗಿ ನಾಯಕರ ಹಿಂದೆ ಸುಳಿದಾಡತೊಡಗಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.